ಚನ್ನಪಟ್ಟಣದ ಪರಿಚಯ ಭಾಗ ಒಂದರಲ್ಲಿ ಗೊಂಬೆನಗರಿ ಚನ್ನಪಟ್ಟಣದ ಗೊಂಬೆಗಳ ಇತಿಹಾಸ, ವೈಶಿಷ್ಟ್ಯತೆಗಳು ಹಾಗೂ ಇನ್ನಿತರ ಹಲವು ವಿಶೇಷತೆಗಳ ಬಗ್ಗೆ ತಿಳಿದಿದ್ದೇವೆ. ಚನ್ನಪಟ್ಟಣದ ಪರಿಚಯ ಭಾಗ ಎರಡರಲ್ಲಿ ಇನ್ನಷ್ಟು ಕುತೂಹಲ ಭರಿತ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಚನ್ನಪಟ್ಟಣದ ಪ್ರವಾಸಿ ತಾಣಗಳು: ಅಪ್ರಮೇಯ ಸ್ವಾಮಿ ದೇವಸ್ಥಾನ, ದೊಡ್ಡಮಳೂರು. ದೊಡ್ಡಮಳೂರು ಗ್ರಾಮದಲ್ಲಿರುವ ಈ ದೇವಾಲಯಕ್ಕೆ ಸುಮಾರು 1600 ವರ್ಷಗಳ ಇತಿಹಾಸವಿದೆ. ಈ ದೇವಾಲಯವನ್ನು ತಳಪಾಯವಿಲ್ಲದೆ ಮರಳಿನ ಮೇಲೆ ಕಲ್ಲುಗಳನ್ನು ಜೋಡಿಸಿ ನಿರ್ಮಿಸಿರುವುದು ವಿಶೇಷ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಅಪ್ರಮೇಯ ಎಂಬುದು ಒಂದು ನಾಮವಾಗಿದ್ದು ದೇವರ ಸೌಂದರ್ಯ, ಲಾವಣ್ಯ, ಪರಾಕ್ರಮ ಹಾಗೂ ಶಕ್ತಿಯನ್ನು ಅಳೆಯಲು ಸಾಧ್ಯವಿಲ್ಲ ಎಂಬ ಅರ್ಥವನ್ನು ಕೊಡುತ್ತದೆ. ಶ್ರೀ ಅಪ್ರಮೇಯ ಸ್ವಾಮಿಯವರ ಹೆಸರಿನಲ್ಲಿ ಮತ್ತೊಂದು ದೇವಾಲಯವು ಪ್ರಪಂಚದಾದ್ಯಂತ ಇನ್ನೆಲ್ಲಿಯೂ ಇಲ್ಲದಿರುವುದು ಇದರ ವಿಶೇಷತೆಯನ್ನು ಸೂಚಿಸುತ್ತದೆ. ಶ್ರೀರಾಮನು ಅಪ್ರಮೇಯ ಸ್ವಾಮಿಯನ್ನು ಪ್ರಾರ್ಥಿಸಿ ಪೂಜಿಸಿದ್ದರಿಂದ ಈ ದೇವರನ್ನು ರಾಮಪ್ರಮೇಯ ಸ್ವಾಮಿ ಎಂದು, ಈ ಕ್ಷೇತ್ರವನ್ನು ತೆಂಕಣ ಅಯೋಧ್ಯೆ ಎಂದು ಸಹ ಕರೆಯಲಾಗುತ್ತದೆ. ಶ್ರೀ ವ್ಯಾಸರಾಯರು ದೇವತಾರ್ಚನೆ ಮಾಡುತ್ತಿದ್ದಾಗ ಅಂಬೆಗಾಲು ಕೃಷ್ಣನ ಮೂರ್ತಿಯನ್ನು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗುತ್ತದೆ. ಸಾಲಿಗ್ರಾಮ ಶಿಲೆಯ ಅಂಬೆಗಾಲು ನವನೀತ ಕೃಷ್ಣನ ವಿಗ್ರಹವು 6 ತಿಂಗಳ ಮಗು ಅಂಬೆಗಾಲನ್ನಿಕ್ಕುತ್ತ ಬರುವ ಭಂಗಿಯಲ್ಲಿದೆ. ಪುರಂದರದಾಸರು ಈ ಕೃಷ್ಣನ ಮೂರ್ತಿಯನ್ನೇ ನೋಡಿ ಭಾವಪರವಶರಾಗಿ ಜಗದ್ದೋದ್ಧಾರನ ಆಡಿಸಿದಳು ಯಶೋದೆ ಎಂಬ ಕೀರ್ತನೆಯನ್ನು ಬರೆದಿದ್ದಾರೆ ಎನ್ನಲಾಗುತ್ತದೆ. ಸಂತಾನ ಭಾಗ್ಯ ಇಲ್ಲದ ದಂಪತಿಗಳು ಈ ಕೃಷ್ಣನಿಗೆ ತೊಟ್ಟಿಲು ಕಟ್ಟುವ ಹರಕೆ ಒತ್ತರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನಲಾಗುತ್ತದೆ. ಇಲ್ಲಿ ವಾರ್ಷಿಕ ರಥೋತ್ಸವದಂದು ಸೂರ್ಯನ ಕಿರಣಗಳು ನೇರವಾಗಿ ಸ್ವಾಮಿಯ ಪಾದಗಳ ಮೇಲೆ ಬೀಳುವುದು ವಿಶೇಷವಾಗಿದೆ. ವಿಜ್ಞಾನೇಶ್ವರ ಎಂಬ ಮಹರ್ಷಿಗಳು ಹಿಂದೂ ನ್ಯಾಯಶಾಸ್ತ್ರದ ಮಿತಾಕ್ಷರಿ ಎಂಬ ಕೃತಿಯನ್ನು ಈ ದೇವಾಲಯದಲ್ಲಿ ತಂಗಿದ್ದು ಬರೆದಿದ್ದಾರೆ ಎನ್ನಲಾಗುತ್ತದೆ. ದೇವರ ಹೊಸಹಳ್ಳಿ ಸಂಜೀವರಾಯ ಸ್ವಾಮಿ ದೇವಸ್ಥಾನ. ಸುಮಾರು 600 ವರ್ಷಗಳ ಹಿಂದೆ ವ್ಯಾಸರಾಜರು ದಕ್ಷಿಣ ಭಾರತದಲ್ಲಿ ಪ್ರತಿಷ್ಠಾಪಿಸಿದ 732 ಆಂಜನೇಯ ಮೂರ್ತಿಗಳಲ್ಲಿ ಸಂಜೀವರಾಯ ಸ್ವಾಮಿಯ ಮೂರ್ತಿಯೂ ಒಂದು. ಈ ದೇವಸ್ಥಾನವು ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಪ್ರಮುಖ ಧಾರ್ಮಿಕ ವೈಷ್ಣವ ಕೇಂದ್ರವಾಗಿದೆ. ಈ ದೇವಾಲಯವು ಮಹಾಸಂಜೀವನಿ ಕ್ಷೇತ್ರವೆಂದು ಸಹ ಖ್ಯಾತಿಗೊಂಡಿದೆ. ಇಲ್ಲಿನ ತೀರ್ಥವು ಹಲವು ರೋಗಗಳಿಗೆ ಸಿದ್ಧೌಷಧವಾಗಿದೆಯಂತೆ. ಇಲ್ಲಿ 12 ದಿನಗಳಿಂದ 48 ದಿನಗಳವರೆಗೆ ಮಾಡಲಾಗುವ ಮಂಡಲ ಸೇವೆಯು ಬಹು ವಿಶೇಷವಾಗಿದೆ. ಮಕ್ಕಳಿಲ್ಲದವರು ಇಲ್ಲಿ ಹರಕೆ ಮಾಡಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತದಂತೆ. ಆಷಾಢ ಮಾಸದಲ್ಲಿ ನಡೆಯುವ ಜಾತ್ರೆಗೆ ನವವಿವಾಹಿತ ಜೋಡಿಗಳು ನಾಡಿನ ಮೂಲೆ ಮೂಲೆಗಳಿಂದ ಬಂದು ಸೇರುತ್ತಾರೆ. ಪುರಂದರದಾಸರು ಈ ದೇವರ ಮೇಲೆ ಅಂಜಿಕಿನ್ಯಾತಕಯ್ಯ ಸಜ್ಜನರಿಗೆ ಭಯವು ಇನ್ಯಾತಕಯ್ಯ ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಎಂಬ ಕೀರ್ತನೆಯನ್ನು ರಚಿಸಿದ್ದಾರೆ. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಕೆಂಗಲ್ ಎಂದರೆ ಕೆಂಪು ಕಲ್ಲು ಎಂದರ್ಥ. ಈ ಆಂಜನೇಯ ಸ್ವಾಮಿಯ ವಿಗ್ರಹವು ಕೆಂಪು ಕಲ್ಲಿನಿಂದ ಕೆತ್ತಲ್ಪಟ್ಟಿರುವುದರಿಂದ ಈ ದೇವಸ್ಥಾನಕ್ಕೆ ಕೆಂಗಲ್ ಆಂಜನೇಯ ಸ್ವಾಮಿ ಎಂಬ ಹೆಸರು ಬಂದಿದೆ. ಮಹಾಭಾರತವನ್ನು ಬರೆದ ವ್ಯಾಸ ಮಹರ್ಷಿಗಳು ಈ ವಿಗ್ರಹವನ್ನು ಕೆಂಪು ಬಂಡೆಯೊಂದರಲ್ಲಿ ಕೆತ್ತಿಸಿದ್ದಾರೆ ಎನ್ನಲಾಗುತ್ತದೆ. ಈ ವಿಗ್ರಹವು 5.5 ಅಡಿ ಎತ್ತರವಿದ್ದು ಮೀಸೆಯನ್ನು ಹೊಂದಿರುವುದು ವಿಶೇಷವಾಗಿದೆ. ಸಂಕ್ರಾಂತಿಯ ದಿನದಂದು ಸೂರ್ಯರಶ್ಮಿಯು ನೇರವಾಗಿ ಈ ಮೂರ್ತಿಯ ಮೇಲೆ ಬೀಳುವುದು ವಿಶೇಷವಾಗಿದೆ. ಈ ದೇವಾಲಯದಲ್ಲಿ ಭಕ್ತಿಯಿಂದ ಬೇಡಿಕೊಂಡು 12 ಸುತ್ತು ಪ್ರದಕ್ಷಿಣೆ ಹಾಕಿದರೆ ಸಾಕು, ಭಕ್ತಾದಿಗಳ ಬೇಡಿಕೆಗಳೆಲ್ಲವೂ ಈಡೇರುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಬೆಂಗಳೂರಿನ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು ಈ ದೇವರ ವರಪ್ರಸಾದದಿಂದಲೇ ಜನಿಸಿದರು ಎನ್ನಲಾಗುತ್ತದೆ. ಇಲ್ಲಿ ನಡೆಯುವ ದನಗಳ ಜಾತ್ರೆಯು ಪ್ರಸಿದ್ಧಿಯಾಗಿದ್ದು ಅಂತರ್ರಾಜ್ಯಗಳಿಂದಲೂ ದನಗಳ ಸಮೇತ ಜನರು ಆಗಮಿಸುವುದು ವಿಶೇಷವಾಗಿದೆ. ನದಿ ನರಸಿಂಹಸ್ವಾಮಿ ದೇವಾಲಯ, ದೊಡ್ಡಮಳೂರು. ಕಣ್ವ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ನರಸಿಂಹಸ್ವಾಮಿಯು
ನದಿಯ ಪಕ್ಕ ಇರುವುದರಿಂದ ನದಿ ನರಸಿಂಹಸ್ವಾಮಿ ಎಂಬ ಖ್ಯಾತಿಯನ್ನು ಪಡೆದಿದ್ದಾರೆ. ಈ ದೇವಸ್ಥಾನದಲ್ಲಿರುವ ಕಬ್ಬಿಣದ ಸರಳುಗಳಿಗೆ ಸುಲಿಯದ ತೆಂಗಿನಕಾಯಿಯನ್ನು ಕಟ್ಟಿ ದೇವರಲ್ಲಿ ಹರಕೆ ಕಟ್ಟಿಕೊಂಡು 48 ಪ್ರದಕ್ಷಿಣೆ ಹಾಕಿದರೆ ಭಕ್ತಾದಿಗಳ ಕೋರಿಕೆಗಳು ಈಡೇರುತ್ತದೆ ಎನ್ನುವ ನಂಬಿಕೆಯೂ ಇದೆ. ಲಕ್ಷ್ಮೀ ಸಮೇತನಾಗಿ ನರಸಿಂಹಸ್ವಾಮಿಯು ಇಲ್ಲಿ ನೆಲೆಸಿದ್ದು ನೂರಾರು ಭಕ್ತರು ಇಲ್ಲಿಗೆ ದಿನನಿತ್ಯ ಭೇಟಿ ಕೊಡುತ್ತಾರೆ. ಕೂರಣಗೆರೆ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಾಲಯವು ಬೆಟ್ಟದ ಮೇಲೆ ನಿರ್ಮಾಣಗೊಂಡಿದ್ದು ಸುಮಾರು 1200 ವರ್ಷಗಳಷ್ಟು ಪುರಾತನ ದೇವಾಲಯವಾಗಿದೆ. ಪ್ರತಿ ಶ್ರಾವಣ ಶನಿವಾರದಂದು ವಿಶೇಷ ಜಾತ್ರಾ ಮಹೋತ್ಸವವು ಇಲ್ಲಿ ನಡೆಯುತ್ತದೆ. ಈ ದೇವಾಲಯವು ಕಣ್ವ ಮಹರ್ಷಿಗಳಿಂದ ಸ್ಥಾಪನೆಗೊಂಡಿತು ಎಂದು ಇತಿಹಾಸ ಹೇಳುತ್ತದೆ. ಕಣ್ವ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಯೋಗ ನರಸಿಂಹ ಸ್ವಾಮಿಯು ಕಂಬದಿಂದ ಪ್ರತ್ಯಕ್ಷನಾಗಿ ದರ್ಶನವಿತ್ತನು ಎಂಬ ಐತಿಹ್ಯವಿದೆ. ಸಿಂಗರಾಜಪುರದ ಗವಿರಂಗಸ್ವಾಮಿ ಬೆಟ್ಟ. ಈ ಬೆಟ್ಟವು ಚನ್ನಪಟ್ಟಣದಲ್ಲಿ ಅತಿ ಎತ್ತರವಾದ ಬೃಹತ್ ಏಕಶಿಲಾ ಬೆಟ್ಟವಾಗಿದೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 3200 ಅಡಿಗಳಷ್ಟು ಎತ್ತರದಲ್ಲಿ ಈ ಬೆಟ್ಟವಿದ್ದು ಪ್ರಾಕೃತಿಕ ಸೌಂದರ್ಯದಿಂದ ಅತ್ಯಾಕರ್ಷಕವಾಗಿದೆ. ಋಷ್ಯಶೃಂಗರು ಈ ಬೆಟ್ಟದ ಮೇಲೆ ತಪಸ್ಸು ಮಾಡಿದರಿಂದ ಈ ಭಾಗದ ಪ್ರದೇಶಕ್ಕೆ ಸಿಂಗರಾಜಪುರ ಎಂಬ ಹೆಸರು ಬಂದಿತ್ತು ಎನ್ನಲಾಗುತ್ತದೆ. ಬೆಟ್ಟದ ಮೇಲೆ ಗುಹೆಯೊಂದರಲ್ಲಿ ಗವಿರಂಗಸ್ವಾಮಿಯ ದೇವಾಲಯವಿದೆ. ಪ್ರತಿ ಶನಿವಾರ ಇಲ್ಲಿ ಪೂಜೆ ಮತ್ತು ದಾಸೋಹವಿರುತ್ತದೆ. ಈ ಬೆಟ್ಟದಲ್ಲಿ ಬಿಲ್ಚೋಣೆ ಎಂಬ ನೈಸರ್ಗಿಕ ನೀರಿನ ಸೆಲೆ ಇದ್ದು ಶ್ರೀರಾಮನು ವನವಾಸದಲ್ಲಿದ್ದಾಗ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಬೆಟ್ಟಕ್ಕೆ ಬಾಣ ಬಿಟ್ಟು ನಿರ್ಮಿಸಿದ್ದಾನೆ ಎನ್ನಲಾಗುತ್ತದೆ. ಅಬ್ಬೂರು ಮಧ್ವಮತದ ಮುನಿಪುಂಗವರಾದ ಹಾಗೂ ಶ್ರೀ ವ್ಯಾಸರಾಜರ ಗುರುಗಳಾದ ಶ್ರೀ ಬ್ರಹ್ಮಣ್ಯ ತೀರ್ಥರು ನೆಲೆಸಿದ್ದ ಕಣ್ವ ನದಿಯ ತಟದಲ್ಲಿರುವ ಪುಣ್ಯಭೂಮಿ ಅಬ್ಬೂರು. ಶ್ರೀ ಬ್ರಹ್ಮಣ್ಯ ತೀರ್ಥರ ವೃಂದಾವನವು ಅಬ್ಬೂರಿನಲ್ಲೇ ಇದ್ದು ಇಂದಿಗೂ ಬ್ರಹ್ಮಣ್ಯ ತೀರ್ಥರು ಅದೇ ವೃಂದಾವನದಲ್ಲಿ ಇದ್ದುಕೊಂಡೇ ಭಕ್ತಾದಿಗಳ ಅನೇಕ ಕಾಯಿಲೆಗಳನ್ನು ಪರಿಹರಿಸುತ್ತಿದ್ದಾರೆ ಎನ್ನಲಾಗುತ್ತದೆ. ವ್ಯಾಸರಾಯರು ಇಲ್ಲೇ ನೆಲೆಸಿದ್ದರೆಂದು ಶ್ರೀಪಾದರಾಜರು ತಮ್ಮ ಬಾಲ್ಯವನ್ನು ಇಲ್ಲೇ ಕಳೆದಿದ್ದರೆಂದು ಹೇಳಲಾಗುತ್ತದೆ. ಅಬ್ಬೂರಿನ ಸಮೀಪವೇ ಒಂದು ಗುಹೆ ಇದ್ದು ಇಲ್ಲಿ ಬ್ರಹ್ಮಣ್ಯ ತೀರ್ಥರ ಗುರುಗಳಾದ ಪುರುಷೋತ್ತಮ ತೀರ್ಥರು ಸಶರೀರವಾಗಿ ಗುಹಾ ಪ್ರವೇಶ ಮಾಡಿರುವುದಾಗಿ ನಂಬಲಾಗುತ್ತದೆ. ಕಣ್ವ ಜಲಾಶಯ. 1946 ಇಸವಿಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ನಿರ್ಮಿತವಾದ ಈ ಜಲಾಶಯವು ಸ್ವಯಂಚಾಲಿತ ನೀರು ಬಾಗಿಲುಗಳನ್ನು ಹೊಂದಿದ ದೇಶದಲ್ಲಿರುವ ಎರಡು ಜಲಾಶಯಗಳಲ್ಲಿ ಒಂದೆನಿಸಿದೆ. ಸುತ್ತಮುತ್ತ ಬೆಟ್ಟಗುಡ್ಡಗಳಿಂದ ಕೂಡಿದ್ದು ಸುಂದರ ಪ್ರಕೃತಿಯಿಂದಾಗಿ ಅನೇಕ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಹಜರತ್ ಸೈಯದ್ ಮಹಮ್ಮದ್ ಅಖಿಲ್ ಶಾ ಖಾದ್ರಿ ದರ್ಗಾ. ಚನ್ನಪಟ್ಟಣದ ಬಡಾಮಕಾನ್ನಲ್ಲಿರುವ ಈ ದರ್ಗಾವು ದೇಶದಲ್ಲೇ ಪ್ರಸಿದ್ಧಿ ಪಡೆದಿದೆ. ಹಜರತ್ ಸೈಯದ್ ಮಹಮ್ಮದ್ ಅಖಿಲ್ ಶಾ ಖಾದ್ರಿ ಫಕೀರರು ಸುಮಾರು 300 ವರ್ಷಗಳ ಹಿಂದೆ ಇರಾಕ್ನ ಬಾಗ್ದಾದ್ನಿಂದ ಚನ್ನಪಟ್ಟಣಕ್ಕೆ ಬಂದು ನೆಲೆಸಿದ್ದರೆನ್ನಲಾಗಿದೆ. ಹೈದರಾಲಿಯು ಇವರ ಪವಾಡಗಳಿಂದ ಪ್ರಭಾವಿತರಾಗಿ ಇವರನ್ನು ತಮ್ಮ ಗುರುಗಳಾಗಿ ಸ್ವೀಕರಿಸಿದ್ದರಂತೆ. ಇವರ ಮರಣಾನಂತರ ಇವರು ಕುಳಿತುಕೊಳ್ಳುತ್ತಿದ್ದ ಮಂಟಪದ ಸ್ಥಳದಲ್ಲಿ ಟಿಪ್ಪು ಸುಲ್ತಾನರು ಈ ದರ್ಗವನ್ನು ನಿರ್ಮಿಸಿದ್ದಾರೆ ಎನ್ನಲಾಗುತ್ತದೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ಗಂಧ ಮಹೋತ್ಸವಕ್ಕೆ ಜಾತಿ ಭೇದವಿಲ್ಲದೆ ಸಹಸ್ರಾರು ಜನರು ಶ್ರದ್ಧಾಭಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ. ಜನಪದ ಲೋಕ. ಚನ್ನಪಟ್ಟಣ ಹಾಗೂ ರಾಮನಗರ ತಾಲೂಕುಗಳ ಮಧ್ಯೆ ಸುಮಾರು 15 ಎಕರೆ ಜಾಗದಲ್ಲಿ ಹರಡಿರುವ ಜನಪದ ಲೋಕದಲ್ಲಿ ಇಡೀ ಗ್ರಾಮೀಣ ಸಂಸ್ಕೃತಿಯನ್ನು ಕಣ್ಣಿಗೆ ಕಟ್ಟುವಂತೆ ರೂಪಿಸಲಾಗಿದೆ. ಇದು ನಿವೃತ್ತ ಐಎಎಸ್ ಅಧಿಕಾರಿ ಸಾಹಿತಿ ಜಾನಪದ ಬ್ರಹ್ಮ DHL ನಾಗೇಗೌಡರ ಕನಸಿನ ಕೂಸಾಗಿದೆ. ಕರ್ನಾಟಕದ ಹಳ್ಳಿ ಹಳ್ಳಿ ಸುತ್ತಿ ಅಲ್ಲಿನ ಸಂಸ್ಕೃತಿಯನ್ನು ಕಣ್ಣಿಗೆ ಕಟ್ಟುವಂತೆ DHL ನಾಗೇಗೌಡರು ಜನಪದ ಲೋಕದಲ್ಲಿ ಸೃಷ್ಟಿಸಿದ್ದಾರೆ. ಜಾನಪದ ಲೋಕದಲ್ಲಿ ಸಾಕಷ್ಟು ಗ್ರಾಮೀಣ ವಸ್ತುಗಳು,
ಸಂಗೀತ ವಾದ್ಯಗಳು ಹಾಗೂ ಗ್ರಾಮೀಣ ಜೀವನ ಶೈಲಿಯ ಪರಿಚಯ ಮಾಡಿಕೊಡುವಂತಹ ವಸ್ತು ವಿಷಯಗಳು ಹಾಗೂ ಜೀವನ ಶೈಲಿಯನ್ನು ಬಹು ಹತ್ತಿರದಿಂದ ಕಾಣಬಹುದಾಗಿದೆ. ಚನ್ನಪಟ್ಟಣದ ಇತರ ಪ್ರೇಕ್ಷಣೀಯ ಸ್ಥಳಗಳು: ಊರು ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ, ಕೋಟೆ ವರದರಾಜಸ್ವಾಮಿ ದೇವಸ್ಥಾನ, ಶ್ರೀ ಕೋಟೆ ಮಾರಮ್ಮ ದೇವಸ್ಥಾನ, ಶ್ರೀ ಸುಗ್ರೀವ ಸ್ವಾಮಿ ದೇವಸ್ಥಾನ, ರಂಗರಾಯರ ದೊಡ್ಡಿಕೆರೆ. ಚನ್ನಪಟ್ಟಣದ ಪ್ರಮುಖರು: ಶ್ರೀಪಾದರಾಜರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು. ಕರ್ನಾಟಕದ ಪ್ರಮುಖ ಸಾಹಿತಿಗಳು ದೆ ಜವರೇಗೌಡ. ಬಹುಭಾಷಾ ನಟಿ ಬಿ ಸರೋಜಾದೇವಿ. ಕನ್ನಡ ಚಲನಚಿತ್ರ ನಟರು ಹಾಗೂ ಪ್ರಖ್ಯಾತ ರಾಜಕಾರಣಿ ಸಿಪಿ ಯೋಗೇಶ್ವರ್. ಊರು ಜಯತೀರ್ಥರು, ಖ್ಯಾತ ನಾಟಕಕಾರರು. ಸಿಆರ್ ಚಂದ್ರಶೇಖರ್, ಮಾನಸಿಕ ರೋಗ ತಜ್ಞರು. ಸಿ ಕೆ ವೆಂಕಟರಾಮಯ್ಯ, ಖ್ಯಾತ ಸಾಹಿತಿಗಳು. ಚನ್ನಪಟ್ಟಣದ ಅಹೋಬಲದಾಸರು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ.